गाइस 2019 क्वेश्चन नो नोड़ 2019 अल्ली PQR पार्टनर्स इन ए फर्म शेयरिंग प्रॉफिट्स लॉसेस इक्वली फॉर द ईयर एंडेड मार्च 2020 द फर्म्स नेट प्रॉफिट इज 5 लाख आफ्टर डेबिटिंग द फॉलोइंग सैलरी टू क्यू 50,000 रुपीज कमीशन टू पी 20,000 रुपीज बोनस टू आर 10,000 डोनेशन टू NDF 30,000 The above net profit 5 lakh also included 20,000 interest on government securities and 10,000 dividend from Indian company. Compute remuneration payable to partners and firms business income for the previous year 19-20. Come on. Okay na? Ega first net profit is bandide. So net profit namge 5 lakh rupees kottidare. Ee 5 lakhs alli one does to ಅಡ್ಜಸ್ಟ್ಮೆಂಟ್ ನ ಮಾಡ್ಬಿಟ್ಟಿದ್ದಾನೆ ಓಕೆನಾ ಅಡ್ಜಸ್ಟ್ ಮಾಡಿದ ಮೇಲೆ ಬಂದಿರತಕ್ಕಂತ ನೆಟ್ ಪ್ರಾಫಿಟ್ ಯಾವ್ದು ನೆಟ್ ಮಾಡಿದ್ದೇನೆ ಅಂದ್ರೆ ಅದರಲ್ಲಿ ಮೊದಲನೆಯದು ಪಾರ್ಟ್ನರ್ಸ್ ರೆಮ್ಯುನರೇಷನ್ ಮಾಡೋಣ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಅಲ್ಲಿ ಅವನು ಯಾರ್ಯಾರಿಗೆ ಏನೇನ್ ಕೊಟ್ಟಿದ್ದಾನೆ ಅಂದ್ರೆ ಸ್ಯಾಲರಿ ಕ್ಯೂಗೆ ಕೊಟ್ಟಿದ್ದಾನೆ 50,000 ರುಪೀಸ್ ನ ಹಾಗೆ ಕಮಿಷನ್ ಕೊಟ್ಟಿದ್ದಾನೆ ಯಾರಿಗೆ ಪಿಗೆ 20,000 ಬೋನಸ್ ಆರ್ ಕೊಟ್ಟಿದ್ದಾನೆ 10,000 ಅಲ್ಲಿಗೆ ಟೋಟಲ್ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಆಫ್ 80,000 ರುಪೀಸ್ ಆಗ್ತದೆ ಹಾಗೆ ಎರಡನೇ ಪಾಯಿಂಟ್ ಡೊನೇಷನ್ಸ್ ಕೊಟ್ಟಿದ್ದಾನಂತೆ ಡೊನೇಷನ್ ಟು NDF ಮಾಡಿದ್ದಾನೆ ಇದನ್ನು ಕೂಡ ನಾವು ಆಡ್ ಬ್ಯಾಕ್ ಮಾಡಬೇಕಾಗುತ್ತೆ ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಆಗುತ್ತೆ ಇನ್ನೇನು ಪಾಯಿಂಟ್ಸ್ ಇಲ್ಲ ಟೋಟಲ್ ಮಾಡಿದ್ರೆ 6,10,000 ರುಪೀಸ್ ಬರುತ್ತೆ ಇದರಲ್ಲಿ ನಾವು ಇನ್ಅಡ್ಮಿಸಬಲ್ ಇನ್ಕಮ್ಸ್ ಅನ್ನ ಮೈನಸ್ ಮಾಡಬೇಕು ಸರ್ ಯಾವ್ಯಾವ್ದು ಸರ್ ಇನ್ಅಡ್ಮಿಸಬಲ್ ಇನ್ಕಮ್ಸ್ ಕೊಟ್ಟಿರೋ ಕ್ವಶನ್ ಅಲ್ಲಿ ಅಂದ್ರೆ ಮೊದಲನೇ ಪಾಯಿಂಟ್ ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಯಾವ್ದು ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಎಷ್ಟು ಕೊಟ್ಟಿದ್ದಾರೆ 20,000 ರುಪೀಸ್ ಕೊಟ್ಟಿದ್ದಾರೆ ಹಾಗೆ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಅದೆಷ್ಟು ಕೊಟ್ಟಿದ್ದಾರೆ 10,000 ಕಟ್ಟಿದ್ದಾರೆ ಅಲ್ಲಿಗೆ ಒಟ್ಟು 30,000 ರೂಪಾಯಿನ ಮೈನಸ್ ಮಾಡಬೇಕು ಮಾಡಿದ್ರೆ 5,80,000 ರುಪೀಸ್ ಅಷ್ಟು ಏನ್ ಬರ್ತಾ ಇದೆ ಬುಕ್ ಪ್ರಾಫಿಟ್ ಬರ್ತಾ ಇದೆ ಕರೆಕ್ಟಾ ಈಗ ಅಲವಬಲ್ ರೆಮ್ಯುನರೇಷನ್ ಮಾಡಬೇಕು ಫಸ್ಟ್ ಬುಕ್ ಪ್ರಾಫಿಟ್ 3 ಲಕ್ಷಕ್ಕಿಂತಲೂ ಜಾಸ್ತಿ ಸೇಮ್ ರೂಲ್ಸ್ 80,000 ಆಕ್ಚುಯಲ್ ರೆಮ್ಯುನರೇಷನ್ ಕೊಡ್ತಾ ಇದೀವಿ ಬುಕ್ ಪ್ರಾಫಿಟ್ 3 ಲಕ್ಷಕ್ಕಿಂತಲೂ ಜಾಸ್ತಿ ಇರೋದ್ರಿಂದ ಹೌದಾ 90% ಆನ್ ಫಸ್ಟ್ 3 ಲಾಕ್ ರುಪೀಸ್ ಕರೆಕ್ಟಾ ಎಷ್ಟು ಬರುತ್ತೆ 2,70,000 ಬರುತ್ತೆ 60% ಆನ್ ಬ್ಯಾಲೆನ್ಸ್ ಅಂದ್ರೆ 2,80,000 ಮೇಲೆ 60% 168,000 ನಮ್ಗೆ 4,38,000 ಬರ್ತಾ ಇದೆ ಇದರಲ್ಲಿ ಯಾವ್ದಪ್ಪ ಕಡಿಮೆ ಇದೆ ವಿಚ್ ಎವರ್ ಈಸ್ ಲೋಯರ್ ಈಸ್ ಇಲ್ ಬೇಡ ಇಲ್ ಬರೆಯೋಣ ವಿಚ್ ಎವರ್ ಈಸ್ ಲೋಯರ್ ಇವೆರಡರಲ್ಲಿ ಯಾವ್ದು ಕಡಿಮೆ ಇದೆ 80,000 ಕಡಿಮೆ ಇದೆ ಸೊ ಅದಕ್ಕೆ ಇದನ್ನ ಏನಂತ ಹೇಳೋಣ ಅಲೋಬಲ್ ರೆಮ್ಯುನರೇಷನ್ ಅಂತ ಕರೆಯೋಣ ಈಗ ಇವರು ಅಲೋಬಲ್ ರೆಮ್ಯುನರೇಷನ್ ಅಷ್ಟೇ ಕೇಳಿಲ್ಲ ಪಾರ್ಟ್ನರ್ಶಿಪ್ ಫರ್ಮ್ ಪ್ರಾಫಿಟ್ ಎಷ್ಟು ಇನ್ಕಮ್ ಎಷ್ಟು ಅಂತ ಕೇಳಿದ್ದಾರೆ ಹೌದಾ ಅದಕ್ಕೋಸ್ಕರ ನಾವು ಕಂಪ್ಯೂಟೇಷನ್ ಆಫ್ ಮೂರನೇ ಸ್ಟೆಪ್ ಹೋಗೋಣ ಇನ್ಕಮ್ ಫ್ರಮ್ ಬಿಸ್ನೆಸ್ ಹಾಕೋಣ ಇದರಲ್ಲಿ ನಮಗ್ ಬಂದಿರೋ ಬುಕ್ ಪ್ರಾಫಿಟ್ 5,80,000 ಇದರಲ್ಲಿ ಅಲವಬಲ್ ರೆಮ್ಯುನರೇಷನ್ ಎಷ್ಟಿದೆ 80,000 ಮೈನಸ್ ಮಾಡ ಬರೋದು ಏನಾಗುತ್ತೆ 5 ಲ್ಯಾಕ್ಸ್ ಆಗುತ್ತೆ ಇದನ್ನ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಕರೆಯೋಣ ಓಕೆನಾ ಬಂತ ಇಷ್ಟೇ ಮಾಡಬೇಕಾಗಿತ್ತು ಆದ್ರೆ ಇದರಲ್ಲಿ ಬೇಕಾದ್ರೆ ನೀವು ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80G ನಲ್ಲಿ ಡೊನೇಷನ್ ಕೊಟ್ಟಿದೀವಿ 100% ಅಮೌಂಟ್ 10,000 ರುಪೀಸ್ ಕೂಡ ಏನಾಗುತ್ತೆ ಮೈನಸ್ ಆಗುತ್ತೆ
ಬೇಕಾದ್ರೆ 4,90,000 ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಬೇಕಾದ್ರೆ ಕರಿಬಹುದು. ಓಕೆನಾ?